ಹಲೋ, ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್. ಇವತ್ತು ಸಂಜೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೇನಿ ನೋಡಿರಿ. ಸಾಯಂಕಾಲ ಅಡುಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ರಸಪಲ್ಲೆ ಮಾಡೇನಿ. ಒಂದು ಸ್ವಲ್ಪ ಚಪಾತಿ ಮತ್ತು ರಸಪಲ್ಲೆ ಮಾಡಿ ಭಾಳ ದಿವಸ ಆಗಿತ್ತು. ಆಲೂಗಡ್ಡೆ ಹಾಕಿ ರಸಪಲ್ಲೆ ಮಾಡ್ತೇನೆ ನಾನು, ಹಾಗಾಗಿ ರಸಪಲ್ಲೆ ಮಾಡಿದೆ ನೋಡಿರಿ. ನನಗೀಗ 2 ದಿವಸದಿಂದ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಹಾಗಾಗಿ ಈಗ ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಹಾಗೆ ನಾಳೆ ಬೆಳಗ್ಗೆ ದೋಸೆ ಮಾಡೋಣ ಅಂತ ಹೇಳಿ ನೆನೆ ಹಾಕಿದ್ದೆ ಅಕ್ಕಿನ, ಅದನ್ನು ಇವಾಗ ರುಬ್ಬಿ ಇಡಬೇಕು ನಾನು. ಯಾಕಂದರೆ ಲೈವ್ ಅಟೆಂಡ್ ಮಾಡಬೇಕು, ಈಗ ಲೈವ್ ಮಾಡಬೇಕು, ಬೇರೆಯವರು ಒಂದು ಲೈವನ್ನು ನಾನು ಅಟೆಂಡ್ ಮಾಡಬೇಕು. ಹಾಗಾಗಿ ನೋಡಿರಿ, ಟೀ ಕುಡಿತಾ ಇದ್ದೀನಿ. ಟೀನ ಸ್ವಲ್ಪ ಆರಿಸ್ಕೊಂಡು ಕುಡಿಯೋಣ ಅಂತ ಹೇಳಿ, ಸ್ವಲ್ಪ ಹಲ್ಲು ನೋವು, ಹಾಗಾಗಿ ಟೀನ ಮಾಡಿ ಆರಿಸ್ಕೊಂಡು ಕುಡಿತಾ ಇದ್ದೀನಿ. ಹಲ್ಲು ನೋವು ಜಾಸ್ತಿ ಆಗ್ಬಿಟ್ಟತಿ. ಚಪಾತಿ ಹಿಟ್ಟನ್ನು ನಾದಿ ಇಟ್ಟಿದ್ದೆ, ಈಗ ಚಪಾತಿ ಮಾಡ್ತಾ ಇದ್ದೀನಿ. ರಸಪಲ್ಲೆ, ಚಪಾತಿ, ಅನ್ನ ಮತ್ತು ಹೆಸರುಕಾಳು ಉಪ್ಪುಕಾಳು ಮಾಡಿದ್ದೆ, ಚಪಾತಿಗಾಗಿನ ಮಾಡಿದ್ದು. ಹಾಗಾಗಿ ಸಾಯಂಕಾಲ ಚಪಾತಿಗೆ ಚೆನ್ನಾಗಿ ಹಾಕತಿ ಅಂತ ಹೇಳಿ ಮಾಡಿದ್ದು ನೋಡಿರಿ. ಹಿಟ್ಟನ್ನು ಕೂಡ ನಾನು ರುಬ್ಬಿ ಇಟ್ಟು ನಾಳೆ ಬೆಳಗ್ಗೆ ದೋಸೆ ಮಾಡಬೇಕು. ಸ್ವಲ್ಪ ಹೊರಗಡೆ ಹೋಗೋದಿದೆ. ರೇಷನ್ ತಂದೇನಿ ನೋಡಿರಿ, ಯಾವಾಗ ಅಸ್ ಮಾಡ್ತಾನೆ ಗೊತ್ತಿಲ್ಲ, ಹಾಗೆ ಅದಾವು ರೇಷನ್ನು. ಯಾಕೋ ಮೈಯಲ್ಲಿ ಹುಷಾರಿಲ್ಲ ಅನ್ನೋ ಥರ ಅನಿಸೈತಿ, ನೋಡೋಣ ಏನಾಗ್ತೈತಿ ಅಂತ ನಾಳೆ ಬೆಳಗ್ಗೆ ಗೊತ್ತು. ಅಷ್ಟೆ. ಹಾಯ್ ಎಲ್ರಿಗೂ, ಬರೀ ಈಗ ನಾನು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಿನ್ನೆ ಸಾಯಂಕಾಲ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ವಿಡಿಯೋ ಮಾಡಿದೆ, ಮತ್ತು ನೆಕ್ಸ್ಟ್ ಮಾಡೋಕ್ಕಾಗಲಿಲ್ಲ. ನಾನು ಮತ್ತೆ ಸ್ವಲ್ಪ ಪೇಟೆಗೆ ಹೋಗೋದಿತ್ತು, ಪೇಟೆಗೆ ಹೋಗಿ ಬಂದೆ. ಇವತ್ತು ಬೆಳಗ್ಗೆ ವ್ಲಾಗ್ ಮಾಡೋಣಂದೆ. ಇವತ್ತು ಕೂಡ ನನಗೆ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ, ವಿಡಿಯೋ ಮಾಡಲೇ ಇಲ್ಲ ನಾನು. ಈಗ ಸಾಯಂಕಾಲ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿರಿ. ನಮ್ಮನೆ ಬಟ್ಟೆ ಗುಡ್ಡಿ ಹೆಂಗೆ ಬಿದ್ದವು, ಬಟ್ಟೆ ಬರೇ ಬಟ್ಟೆ ಮಾಡಿಸಿಡೋದು ತೆಗೆಯೋದಾಗಿತ್ತು. ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯ್ತು. ಹಲ್ಲು ನೋವು ಒಂದು ಕಡೆ ಆದರೆ ವೀಕ್ನೆಸ್ ಒಂದು ಕಡೆ, ನನಗೆ ಯಾಕೋ ಗೊತ್ತಿಲ್ಲ. ಊಟ ಸರಿಯಾಗಿ ಮಾಡ್ತೀನಿ ಅಂತ ನಾನು ಅಂದ್ಕೊತೀನಿ, ಅದು ನನ್ನ ದೇಹಕ್ಕೆ ಎಷ್ಟರ ಮಟ್ಟಕ್ಕೆ ಹತ್ತತೆ ಗೊತ್ತಿಲ್ಲ. ನನಗೆ ಆರೋಗ್ಯನ ಸರಿ ಇಲ್ಲ, ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಡಾಕ್ಟ್ರ್ ಬೈದರು, ಸರಿಯಾಗಿ ಊಟ ಮಾಡ್ತಾ ಇಲ್ಲ ನೀವು, ಸರಿಯಾಗಿ ಊಟ ಮಾಡಿರಿ, ಹಣ್ಣು ಹಂಪಲು ತಿನ್ನಿರಿ, ತರಕಾರಿ ತಿನ್ನಿರಿ, ರೊಟ್ಟಿ ಚಪಾತಿ ಮುದ್ದೆ ಈ ಥರ ಊಟ ಮಾಡಿರಿ, ನೀವು ಹೆಲ್ದಿ ಆಹಾರ ತೊಗೋಬೇಕು, ಹಾಲು ಕುಡಿಬೇಕು, ಮೊಸರು ಮಜ್ಜಿಗೆ ಈ ಥರ ಎಲ್ಲ ಊಟ ಮಾಡಬೇಕು ಅಂತ ಹೇಳಿದರು. ಹಾಗೆ ಒಂದು ಇಂಜೆಕ್ಷನ್ ಕೂಡ ಮಾಡಿಸ್ಕೊಂಡೆ ನೋಡಿರಿ. ಇಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ, ಇಷ್ಟು ಟ್ಯಾಬ್ಲೆಟ್ಸ್. ಇದು ಟಾನಿಕ್ ಟ್ಯಾಬ್ಲೆಟ್ಸ್, ಇದು ಒಂದು ಟಾನಿಕ್ ಥರ, ಇದು ಒಂದು ಇದು ವಿಟಾಮಿನ್ ಡಿ, ಇದು ಒಂದು ಸಿರಪ್ ಕೊಟ್ಟಿದ್ದಾರೆ ಕುಡಿಯೋಕ್ಕೆ. ಹಾಗೆ ಇದೊಂದು ಚಾಕ್ಲೇಟ್ ಫ್ಲೇವರ್ ಇರೋಂಥ ಒಂದು ಇದು ಪೌಡ್ರ್ ಕೊಟ್ಟಿದ್ದಾರೆ, ಹಾಲಲ್ಲಿ ಹಾಕೊಂಡು ಕುಡಿ. ಓಕೆ, ನೋಡಿದ್ರಲ್ಲ ಹೆಲ್ತ್ ಅಪ್ಸೆಟ್ ಆಗೈತಿ. ಈಗ ಸ್ವಲ್ಪ ಹೆಲ್ತ್ ಬಗ್ಗೆ ಕೇರ್ ತೊಗೋಬೇಕು. ಹಾಗೆ ನನಗೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೈತಿ, ಅದ್ರ ಖುಷಿಯಿಂದ ವಿಡಿಯೋ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊತೀನಿ. ಈಗ ನನಗೆ ಹೆಲ್ತ್ ಸರಿ ಇಲ್ಲ, ಹಬ್ಬದ ಮನಿ ಕ್ಲೀನಿಂಗ್ ಎಲ್ಲ ಆಗೈತಿ. ಇನ್ನೊಂದು ಸ್ವಲ್ಪ ರೇಷನ್ ಎಲ್ಲ ತೊಗೊಂಡು ಬಂದೀನಿ, ರೇಷನ್ ಕೂಡ ಹಾಗೆ ಅದಾವೆ, ಬರಿ ತೋರಿಸ್ತೇನೆ ನಾನು ನಿಮಗೆ. ಏನೂ ಅಸ್ ಮಾಡ್ಕೊಂಡಿಲ್ಲ, ಎಲ್ಲ ಹಾಗೆ ಇದಾವೆ ನೋಡಿರಿ, ತೋರಿಸ್ತೀನಿ. ಓಕೆ ನೋಡಿರಿ, ಕಾಣಿಸ್ತಾ ಇದ್ದಲ್ಲ ನೋಡಿರಿ, ಚೀಲ ಹೆಂಗೆ ತಂದಿಡತಿ ಹಾಗೆ ಐತೆ ನೋಡಿರಿ. ಇಲ್ಲಿ ಅಸ್ ಮಾಡ್ಕೊಳಕ್ಕೇ ಆಗಿಲ್ಲ ನನಗೆ, ಅಸ್ ಮಾಡ್ಕೋಬೇಕು. ನಿಧಾನಕ್ಕೆ ಒಂದೊಂದೇ ಮಾಡ್ಕೊತೀನಿ. ಜೋಳದ ಹಿಟ್ಟು ಖಾಲಿಯಾಗಿತ್ತು, ರಾಗಿ ಅಕ್ಕಿ ಚೀಲನ ತೊಗೊಂಡು ಬಂದೆ ನೋಡಿರಿ, ತೋರಿಸ್ತೇನೆ ನೋಡಿರಿ. ಅಕ್ಕಿ ಚೀಲ ಇದೆ, ಅಕ್ಕಿ ಚೀಲ ತೊಗೊಂಡು ಬಂದೆ. ಸ್ವಲ್ಪ ಇದ್ದವು ಅಕ್ಕಿ ಮೊನ್ನೆ, ಅವು ಭಾಳ ಹುಳ ಆಗಿದ್ದು ಅಂತ ಹೇಳಿದ್ನಲ್ಲ, ಅಷ್ಟು ಕ್ಲೀನ್ ಮಾಡಿ ಒಂದು ಹಬ್ಬ ತುಂಬಿಟ್ಕೊಂಡೀನಿ. ಈಗ ಮತ್ತೊಂದು ಹೊಸ ಚೀಲ ತೊಗೊಂಬಂದೀವಿ ಅಕ್ಕಿ ಚೀಲ, ಅವನೇ ನಾನು ಅಸ್ ಮಾಡ್ಕೊಳಲ್ಲ, ಹಾಗೆ ಇಟ್ಟಿರ್ತೀನಿ. ಏನು ಇರಲ್ಲ ಅದರಲ್ಲಿ, ತಂಪಿಗೆ ಒಂದು ಸ್ವಲ್ಪ ಹುಳ ಆದ್ರೆ ಆಗಿರ್ತಾವೆ, ಈಗ ಮತ್ತಾಗಲ್ಲ ಅಂತತಿ, ಯಾಕಂದರೆ ಮಣಿ ಹಾಕಿಟ್ಟನಿ ಅದಕ್ಕೆ. ಈಗ ಸ್ವಲ್ಪ ಯಾರ ಬಂದರು ಕದ ತೆಗಿತೀನಿ ಫಸ್ಟ್. ಓಕೆ, ನನಗೆ ಮೊದಲೇ ಟ್ಯಾಬ್ಲೆಟ್ಸ್ ತಗೋಬೇಕಂದ್ರೆ ಆಗಲ್ಲ, ನನಗೆ ಅದೊಂದು ಫಜೀತಿ ಆಗ್ಬಿಡತ್ತಿ. ಈಗ ಹಾಸ್ಪಿಟ್ಲಿಗೆ ಹೋಗಿ ಬರಲೇಬೇಕು, ಹಾಸ್ಪಿಟ್ಲಿಗೆ ಹೋಗೋದು ಬಿಟ್ಟೆ ಈಗ 2-3 ದಿವಸ ಆಗಿತ್ತು, ಹೋಗೋದು ಬೇಡ ಅಂತ ಹೇಳಿ. ನನ್ನ ಮಗ ಗಲಾಟೆ ಮಾಡ್ದ, ನೀನು ಹಿಂಗೆ ಆರೋಗ್ಯದ ಕಡೆ ಗಮನ ಕೊಡ್ಲಿಲ್ದಂಗೆ ಕೆಲಸ ಮಾಡ್ಕೊಂಡು ಸ್ವಲ್ಪ ತಿನ್ಕೊಂತ ಇರು, ನಿನ್ನ ಆರೋಗ್ಯ ಪೂರ್ತಿ ಕೆಡತ್ತಿ ಗೊತ್ತಾಗತ್ತವಾಗ ಅಂತ ಹೇಳಿ ಬೈದ. ಹಾಗಾಗಿ ಇವತ್ತು ಕರ್ಕೊಂಡೋಗಿದ್ದ ಅವನೇ, ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಇಡೀ ದಿನ ಹಾಸ್ಪಿಟ್ಲಿಗೆ ಅಡ್ಡಾಡೋದಾಗಿತ್ತು. ನಂದೊಂದು ಬೇರೆ ಕೆಲಸ ಇತ್ತು, ಅಲ್ಲಿ ಬೆಳಗ್ಗೆನೇ ಹೋಗಿ ಬಂದು ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ಈಗ ಏನು ಅಡುಗೆ ಮಾಡೇನಿ ನೈಟ್ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು ಏನಪ್ಪ ಅಂದ್ರೆ, ಇನ್ನೂ ರೇಷನ್ ಎಲ್ಲ ಅಸ್ ಮಾಡ್ಕೋಬೇಕು, ರೇಷನ್ ಏನು ಅಸ್ ಮಾಡ್ಕೊಂಡಿಲ್ಲ. ಹಬ್ಬದ ತಯಾರಿ ಮಾಡಬೇಕು, ಗೊತ್ತಲ್ಲ ಹಬ್ಬದ ತಯಾರಿ ಅಂದರೆ ಹೆಂಗಿರ್ತೈತಿ ಅಂತ. ದೊಡ್ಡ ಪಂಚಮಿ ಹಬ್ಬ, ಈ ಪಂಚಮಿ ಹಬ್ಬ ಅಂತಂದರೆ ಹೆಣ್ಮಕ್ಳಿಗೆ ಪುರ್ಸೊತ್ತೇ ಸಿಗಲ್ಲ,
ಅದೇನೇ ಹೇಳ್ತಾರಲ್ಲ, ಸುಮ್ಮನೆ ಕುತ್ಕೊಳ್ಳಾರ್ದ ಕೆರ್ಕೊಂಡು ಗಾಯ ಮಾಡ್ಕೊಂಡ್ರ ಅನ್ನಂಗೆ, ನಾನು ಈ ಚಳಿಗಾಲದಾಗ ತಂಪು ಹೊತ್ನ್ಯಾಗ ಹೋಗಿ ಹಲ್ಲು ಇದು ಸಿಮೆಂಟ್ ಫಿಲ್ ಮಾಡಿಸ್ಕೊಂಡಿದ್ದಲ್ಲ, ಅದು ಸಿಮೆಂಟ್ ಅಂತ ಹೇಳ್ತಾರಲ್ಲ ಅದನ್ನು ಫಿಲ್ ಮಾಡ್ಕೊಂಡು ಅದು ಹೋಗಿಬಿಟ್ಟೈತಿ ಅಂತ ಹೇಳಿ ನಾನು ಈ ಚಳಿಗಾಲದಾಗ ಹೋಗಿ ಅದನ್ನು ಕೆರೆದು ತುಂಬಿಸ್ಕೊಂಡು ಬಂದೆ. ಯಪ್ಪ ಬೇಡಪ್ಪ, ಅದು ಈ ಚಳಿಗಾಲಕ್ಕೆ ಅದಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಳೋದು ನಾನು ಸ್ವಲ್ಪ ಲೇಟ್ ಮಾಡಿದೆ, ಹಾಗಾಗಿ ಅದು ಒಂದು ಹೊಡೆತ ಕೊಡ್ತು ನನಗೆ. ಈಗ ಅದನ್ನು ಹೋದ್ರೆ ನೋವು ಬರ್ತಾಯಿತಿ, ಇದಕ್ಕೂ ಟ್ಯಾಬ್ಲೆಟ್ಸ್ ತೊಗೋಬೇಕು. ಈ ಸ್ವಲ್ಪ ವೀಕ್ನೆಸ್ ಆಗೈತಲ್ಲ, ಅದು ಗೂಟ್ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ತೊಗೋಬೇಕು. ಮತ್ತು ಇದನ್ನು ಪೌಡ್ರ್ ತೊಗೋಬೇಕು, ಪೌಡ್ರ್ ಹಾಕಿ ಕೊಟ್ಟಿದ್ದಾರೆ ಹಾಲಲ್ಲಿ ಹಾಕ್ಯಂಡು ಕುಡಿಯೋಕ್ಕೆ, ಅದನ್ನು ತೊಗೋಬೇಕು. ಯಪ್ಪ ಎಷ್ಟೆಲ್ಲ ಕಷ್ಟ, ನನಗಂತೂ ಆರಾಮಾಗಿ ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರಬೇಕು ಅಂತ ಅನ್ನಿಸ್ತತಿ. ಆದರೆ ಏನು ಮಾಡಬೇಕು, ಈ ಥರ ಎಲ್ಲ ಪ್ರಾಬ್ಲಮ್ಗಳು ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು ಬಂದಮೇಲೆ. ಅದೇನೇ ಅಂತಾರಲ್ಲ, ಒಂದು ಸಲಿಗೆ ಎಲ್ಲ ಸುತ್ತಲೂ ಒಂದು ಬಡ್ಕಂತವು ಅನ್ನಂಗೆ ಆ ಥರ ಆಗೈತಿ. ಈಗ ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಓಕೆ, ಈ ಒಂದು ರುಟೀನ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಬನ್ನಿ, ಈಗ ಅಡುಗೆ ಏನು ಮಾಡೇನಿ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ನಾನು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಿದ್ದೆಲ್ಲ ಹೇಳೋಂಥ ಅವಶ್ಯಕತೆ ಇಲ್ಲ, ಆದರೂ ಏನೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಮಾಡಿಕೊಂಡೆ ಅಷ್ಟೇ. ಟ್ಯಾಬ್ಲೆಟ್ಸ್ ಎಲ್ಲ ನೋಡಿದ್ರಲ್ಲ, ನೋಡೋಣ ಎಷ್ಟೆಷ್ಟು ತೊಗೊತೀನಿ, ಎಷ್ಟೆಷ್ಟು ಹಾಗೆ ಬಿಡ್ತಾನೆ ಬೈಸ್ಕೊಂತನ ಗೊತ್ತಿಲ್ಲ, ತೊಗೊತೀನಿ ಒಟ್ಟು. ಆರೋಗ್ಯ ಚೆನ್ನಾಗಿರ್ಬೇಕಲ್ಲ, ಆರೋಗ್ಯ ಚೆನ್ನಾಗಿದ್ರೇ ವಿಡಿಯೋ ಮಾಡೋಕ್ಕಾಗೋದು ನಕ್ಕಂತ. ಆರೋಗ್ಯ ಚೆನ್ನಾಗಿದ್ರೇ ಏನಾದರೂ ಮಾಡ್ಬೋದು ಅನ್ನೋದು ಒಂದು ಅಭಿಪ್ರಾಯ ಅಷ್ಟೇ. ನೋಡ್ರಿ, ಇವತ್ತಿನ ಅಡುಗೆ ಏನಂದರೆ ಹಾಗಲಕಾಯಿ ಪಲ್ಯ, ಅನ್ನ. ಅನ್ನ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಐತಿ ಸಣ್ಣ ಪಾತ್ರೆಗೆ. ಸಾಂಬಾರು ಬೆಳಗ್ಗೆ ಮಾಡಿದ್ದೆ, ಮತ್ತು ಇದರಲ್ಲೇ ಸ್ವಲ್ಪ ಅಕ್ಕಿ ಹಸ್ ಮಾಡಿಟ್ಕೊಂಡಿನಿ, ಅವನ್ನ ಹುಳಾಗಿದ್ದು ಅಂತ ಹೇಳಿದ್ದೀನಿ. ಅವನ್ನ ಇದ್ರಾಗ ರೊಟ್ಟಿ ಅದಾವು, ತೋರಿಸ್ತೇನೆ ತಡ್ರಿ. ರೊಟ್ಟಿ ಇಷ್ಟೇ ಇವತ್ತು. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ನಾನು ಇವತ್ತು ಲೈವ್ ವಿಡಿಯೋ ಮಾಡಲಿಲ್ಲ, ನೋಡ್ರಲ್ಲೇ ಕೂತ್ಕೊಂಡು ನಾನು ಲೈವ್ ವಿಡಿಯೋ ಮಾಡ್ತಾ ಇರ್ತೀನಿ. ಇವತ್ತು ಲೈವಿಗೆ ಬರಲಿಲ್ಲ, ಯಾಕಂದರೆ ನಾನು ಬೆಳಗ್ಗೆ ಹುಷಾರಿದ್ದಿಲ್ಲ ಅಂತ ಹೇಳಿದ್ದೆನ. ಬೆಳಗ್ಗೆ ದೋಸೆ ಮಾಡಿದ್ದೆ ಇವತ್ತು ಟಿಫನಿಗೆ, ದೋಸೆ ತಿನ್ಕೊಂಡು ಹಾಸ್ಪಿಟ್ಲಿಗೆ ಹೋದೋಡು. ಮಧ್ಯಾಹ್ನ 3:30 ನಾನು ಬಂದೆ, ಬೆಳಗ್ಗೆ 11:30 ಹಿಂಗೆ ಹೋಗಿ ಮಧ್ಯಾಹ್ನ 3:30 ಬಂದೆ. ಅದಾದಮೇಲೆ ನಾನು ಮನೆ ಕೆಲಸ ಪಾತ್ರೆ ಎಲ್ಲ ಹಾಗೆ ಇದ್ದವು, ಪಾತ್ರೆ ಎಲ್ಲ ತೊಳೆದು ಪಾತ್ರೆನೆಲ್ಲ ತೊಳೆದು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ನಾನು ಇವತ್ತು ಮೊಬೈಲ್ ಮುಟ್ಟೋದೇ ಬೇಡ, ಸಾಯಂಕಾಲ ಆರಾಮಾಗಿ ಕುತ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಒಂದು ಹತ್ರ ಕುತ್ಕೊಂಡಿದ್ದೆ. ಕುತ್ಕೊಂಡು ಸ್ವಲ್ಪ ಅದು ಇದು ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ, ಮತ್ತಿನ್ನೇನಿಲ್ಲ. ಯೋಚನೆ ಯಾರನ್ನ ಬಿಟ್ಟೈತೆ ಹೇಳ್ರಿ, ಎಲ್ರಿಗೂ ಯೋಚನೆ ಅಂತೂ ಇದ್ದೇ ಇರ್ತಾವೆ. ಹಾಗಾಗಿ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.